ಮಗ, ಏನಲ್ಲೋ ಫೇಸ್ಬುಕ್ ಪಾಸ್ವರ್ಡ್ನ ಮರ್ತೋದು ಒಂಥರ ಸಪ್ಪು ಕೂತಿದ್ಯಾ? ಇಲ್ಲ ಕಣು, ಲವ್ ಮಾಡೋರು ಎಲ್ಲರೂ ಹೇಳೋ ಥರ ಅವಳನ್ನ ಅಲ್ಲಲ್ಲ ಕಣು, ಇಲ್ಲಿಟ್ಟಿದ್ದೀನಿ. ನನಗೆ ಹೇಗೂ ಗೊತ್ತೋ ಅವ್ರು ಯಾವ ಮನೆ, ಯಾವ ಜಾತಿ, ಯಾವ ಊರು, ಅವರಪ್ಪ ಯಾರು ಅಂತ? ಆದರೆ ಮಗ, ಅವಳು ಯಾವಾಗಲೂ ನನ್ನ ಗಿಳಿ ಕಣು. ಏ ಹೋಗ, ಇವನು ಬೇರೆ. ಏನ್ ಚಂದ್ರ, ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ? ಅದೇಣ್ಣ, ಅವಳಿಗೆ 2 ದಿನದಿಂದ ಫೋನ್ ಮಾಡಿಲ್ಲ. ಇದನ್ನೆಲ್ಲ ಸುಲಭ ಅನ್ಕೊಂಡ್ಬಿಟ್ಟಿದ್ದಾನೆ. ನಾನು ಎಷ್ಟೋ ಹೇಳ್ದೆ, ಕೇಳ್ತಾ ಇಲ್ಲ ಅಣ್ಣ. ನೀವಾದ್ರೂ ಸ್ವಲ್ಪ ಹೇಳಿ, ಲವ್ ಎಲ್ಲ ಆಗಲ್ಲ ಅಂತ. ನಾನೇನಂತ ಹೇಳಿ ಬ್ರದರ್, ಈ ಹೆಣ್ಮಕ್ಳೇ ಹಿಂಗೆ ಬ್ರದರ್, ನಾವು ಕಷ್ಟಪಟ್ಟು ರೆಡ್ ಪಾನ್ ಹಾಕಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಇನ್ನೊಬ್ರು ಹೋಗ್ತಾರೆ. ಕರೆಕ್ಟಾಗಿ ಹೇಳಿದ್ರಣ, ನೀವೆಲ್ಲ ಮಾಡ್ದಿರೋ ಲವ್ವ ಅವನಿಗೆ ಅರ್ಥ ಆಗಂಗೆ ಹೇಳಿ ಅಣ್ಣ. ಹೌದಣ್ಣ, ನೀನು ಹೇಳೋಣ ನಿನ್ ಕತೆನ ಚಂದ್ರಂಗ್ ಗೊತ್ತಾಗ್ಲಿ. ಅಣ್ಣ ಹೇಳೋಣ, ಕೆಲಸ ಮುಗಿದ್ಮೇಲೆ ಸೈಲೆಂಟ್ ಆಗಿ ಸ್ಕೆಪ್ ಆಗು, ದುಡ್ಡು ಕರೆಕ್ಟಾಗಿ ಒಂದು ಕೈ ಸೇರುತ್ತೆ. ಲೇ, ನೀವಿರೋ ಚೆಕ್ ಬರೀ ರಾಜಾಗ ಮಾತ್ರ ಅಲ್ಲ, ಆ ನನ್ನ ಮಗನೇ ಕೆಳಗಡೆ ಬೀಳೋ ತರ ಸ್ಟ್ರಾಂಗ್ ಆಗಿ. ಅಣ್ಣ, ಮನೇಲಾಗೆ ಸೋಫಾ ಮೇಲೆ ರಂಗನಾಥ್ ಸ್ವಾಮಿ ತರ ನೆಮ್ಮದಿಯಾಗಿ ಮನಿಕೊಳ್ಳೋಣ. ಅವನ ಒಳಗಡೆ ಇರೋ ಉಸಿರು ಫ್ಲೈಟಲ್ಲಿ ಟಿಕೆಟ್ ತಗೊಳ್ದೆ ಇರೋರ ತರ ವಾಯ್ಸ್ ಇಲ್ಲದೆ ಸಲೀಸಾಗಿ ಹೋಗುತ್ತೆ. ನೋಡಿ ನನಗೆ ಫೋನ್ ಹಾಕೋಣ. ಏಯ್ ಬೀರ್ ಬೇಡ, ಹಾಟ್ ಡ್ರಿಂಕ್ಸ್ ಕೊಡೋ. ಅಣ್ಣ, ಉಪ್ಪಿನಕಾಯಿ ಬರ್ತದೆ, ನೆಕ್ ಬಿಟ್ಟು ಫೋನ್ ಮಾಡ್ತೀನಿ. ಏನ್ ಚಿನ್ನ ಹೇಳ್ದೆ? ನಾನೇನು ಹೇಳಲೇ ಇಲ್ಲ ಅಣ್ಣ. ಪರವಾಗಿಲ್ಲ ಹೇಳು. ಇಲ್ಲ, ನಾನು ಹೇಳ್ತೀನಿ, ಆದರೆ ನಾನು ಹೇಳಿದ್ರೆ ನೀವು ತುಂಬ ಓವರಾಗಿ ಮಾಡ್ತೀರಣ್ಣ. ಹಂಗ ಪರವಾಗಿಲ್ಲ ಹೇಳು. ನೀವು ಕಪ್ಪು ಜಾಕಿ ಚಾನ್ ಥರ ಇದ್ದೀರಣ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗಲ್ಲಿದ್ದೀನಿ,
ಇನ್ನೊಂದು ಒನ್ ಅವರ್ ಬಿಟ್ಕೊಂಡು ಸರ್ ಮಾತಾಡ್ತಾರೆ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗ್ ಅಲ್ಲಿ ಇದ್ದೀನಿ. ನಾನು ಮಾತಾಡೋದಕ್ಕೆ 2 ದಿನ ಆಗತ್ತೆ. ಹೇಳಿದ್ಮನ್ರೆ ಏನೋ ಮುತ್ತುರಾಜ್, ನಿನ್ ತಮ್ಮನ ವ್ಯವಹಾರ ತಪ್ಪಾಗಿ ಹೋಗ್ತಿದ್ಯಂತೆ. ಏನ್ ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಎಲ್ಲಾ ವಿಷಯನೂ ಕಿವಿಗೆ ಬಿತ್ತು ತಮ್ಮ. ಹೋದ ವರ್ಷನೇ ಪಕ್ಕದ ಊರಲ್ಲಿರೋ ಓಟ್ಗಳೆಲ್ಲ ನಮ್ಮ ಪಕ್ಷಕ್ಕೆ ಬೀಳ್ದೆ, ಪಕ್ಷ ಬೀಳ್ವಿಲ್ಲ ಅಂತ ಒತ್ತಾಡ್ತಿತ್ತು. ನೋಡು, ಬೀಳ್ತಾ ಇರೋ ಪಂಚೆನ ಎತ್ತಿ ಸೊಂಟು ಕಟ್ಕೊಳ್ಳೋ ಸ್ಥಿತಿಲಿ ನಾವೀಗಿಲ್ಲ. ಹರಿತವಾಗಿರೋ ಕತ್ತಿ ಮೇಲೆ ಕೂತ್ಕೊಂಡ್ರೆ ಹರಿದೋಗೋದು ಬರೀ ನಮ್ಮ ಬಟ್ಟೆ ಮಾತ್ರ ಅಲ್ಲ. ನಿನ್ಗೆ ಅರ್ಥ ಆಯ್ತು ಅನ್ಸುತ್ತೆ, ವಿಷಯನ ತುಂಬ ಬೆಳೆಯಕ್ಕೆ ಬಿಡ್ದೆ ನೆಲನ ಒರೆಸೋ ಥರ ಏನು ಇಲ್ದಂಗೆ ಒರೆಸ್ಬಿಡು. ಸರಿ ಯಜಮಾನ್ರೆ. ಹೇಗಿರಿ ಗಾಡಿ ಎತ್ತು. ಹಲೋ ಚಂದ್ರ, ಎಲ್ಲೋ ಇದೆಯಾ? ಈಚೆ ಇದ್ದೀನಿ ಅಣ್ಣ. ಏಯ್, ನಿನ್ನ ವಿಷಯ ರಾಜಕಾರಣಿಗಳ ಕಿವಿವರೆಗೂ ಹೋಗಿದೆ. ಇನ್ಮೇಲಾದ್ರೂ ನೋಡ್ಕೊಂಡು ಹುಷಾರಾಗಿರು ಸ್ವಲ್ಪ. ನನ್ನ ಮರ್ಯಾದೆಗೆ ಕಪ್ಪು ಕೀಡಕ್ಕೆ ಹೋಗ್ಬೇಡ. ಸರಿ ಸರಿ. ನಿನ್ ಜೊತೆ ಇವಾಗ ಯಾರೋ ಇದ್ದಾರೆ? ಯಾರೂ ಇಲ್ಲ ಅಣ್ಣ, ಈಗ ಹೊರಡ್ತೀನಿ. ಸರಿ, ಬೇಗ ಬಂದ್ಬಿಡ್ತೀಯ ಅಲ್ವಾ? ಬರ್ತೀನಣ್ಣ. ಹಾಂ, ನೋಡ್ಕೊಂಡು ಹುಷಾರಾಗಿ ಬಂದ್ಬಿಡು.
ಫೋನಣ್ಣ. ತಗೋಣ. ಏನಾ ಕಿಂಡರ್ ಜಾಯ್ ಮಿಠಾಯಿ ತಂದಿಯಪ್ಪ? ತಗೊಂಡಿದ್ದೀನಿ ಕಣ. ಸುಬ್ರಹ್ಮಣಿ ಅಪ್ಪ ಬರ್ತಾರೆ, ಅಮ್ಮನಿಗೆ ತೊಂದರೆ ಕೊಡದೆ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪನಿಗೊಂದು ಮುದ್ಕೊಡು. ಓಕೆ ಕಂದ, ಮಲ್ಕೊಮ್ಮ ನೀನು. ಏನೋ ಫೋನ್ ಮಾಡಿದ್ರೆ ಕಟ್ ಮಾಡಿ ಕಟ್ ಮಾಡಿಡ್ತಿದ್ಯಾ? ಎಲ್ಲೋ ಇದೆಯಾ? ನಿನ್ ತಾನೇ ಚಂದ್ರ ಕೇಳ್ತಾ ಇದ್ದೀನಿ, ಎಲ್ಲೋ ಇದೆಯಾ? ಮನೆಗೆ ಬರ್ತಾ ಇದ್ದೀನಿ ಅಣ್ಣ. ಸರಿ ಸರಿ, ಬೇಗ ಬಂದು ಸೇರ್ಕೊಂಬಿಡು. ಸರಿ ಬರ್ತೀನಿ ಅಣ್ಣ. ಏನಣ್ಣ ಮುಖ್ಯವಾದ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಕರೀತೀಯ? ತುಂಬ ಕೆಲಸ ಇದೆ ನಿಂಗೆ, ಹೋಗಪ್ಪ. ಲೇ ಸುಬ್ರಹ್ಮಣ್ಯ. ಏನಣ್ಣ ತಮ್ಮನ ಮೇಲೆ ಅಷ್ಟೊಂದು ಆಸೆನಾ? ನಿನ್ನೆಲ್ಲ ಕಣ ಹುಡುಗನ್ ಕರ್ತಿದ್ದು. ಇಲ್ಲಿ ಕೇಳು, ಒಂದು ನನ್ನ ಹೆಸರು ಚೇಂಜ್ ಮಾಡು, ಇಲ್ಲ ಅವನ ಹೆಸರು ಚೇಂಜ್ ಮಾಡು. ಜೊತೆಲಿ ಹುಟ್ಟು ತಮ್ಮನಿಗೂ ಮತ್ತೆ ಕೆಲ್ಸದವನಿಗೂ ಒಂದೇ ಹೆಸರು ಕರ್ಕೊಂಡು ಯಾವಾಗ ನೋಡು ಸುಬ್ರಹ್ಮಣಿ ಸುಬ್ರಹ್ಮಣಿ ಅನ್ಕೊಂಡು. ಯಾಕೋ ಟೆನ್ಷನ್ ಮಾಡ್ಕೊತೀಯ, ಹೋಗ ಹೋಗ. ಬ್ಲಾಡಿ ಸ್ಟೂಪಿಡ್. ಹೋಗಲೇ. ಅಣ್ಣ ಏನಣ್ಣ ಇಲ್ಲಿ ಬಂದು ಕೂತಿದ್ಯಾ? ಅಲ್ಲಿ ಅತ್ತಿಗೆ ಹುಡುಕ್ತಿದ್ದಾರೆ, ಸುಬ್ರಹ್ಮಣ್ಯನೂ ಹುಡುಕ್ತಿದ್ದಾನೆ. ಬಾಣ ಹೋಗೋಣ. ನಾನೇ ಹೇಳ್ತಿದ್ದೀನಲ್ಲ ಬಾಣ ಹೋಗೋಣ. ಅಣ್ಣ ಹುಡುಗರು ಬರ್ತಾ ಇದ್ದಾರಣ. ಏನ್ ಮಂಜುಳ, ನಮ್ಮೇಲೆ ನಂಬಿಕೆ ಇಲ್ವಾ? ಏನಕ್ಕ ನೀನೇ ನಮ್ನ ನಂಬಲಿಲ್ಲ ಅಂದ್ರೆ ಹೆಂಗೆ? ನಿಮ್ಮೇಲ್ ನಂಬಿಕೆ ಇಲ್ದೇ ಇರೋದಕ್ಕ ನಾನ್ ನೀವ್ ಹೇಳಿದ ತಕ್ಷಣ ಇಲ್ಲಿಗೆ ಬಂದಿದ್ದು. ಯೋಚನೆ ಮಾಡ್ಬಿಡಕ್ಕ, ನಿನ್ ಲವ್ಗೆ ನಾವ್ ಹೆಲ್ಪ್ ಮಾಡ್ತೀವಿ. ನಾವೆಲ್ಲ ಇದೀವಲ್ವಾ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಅದಕ್ಕಲ್ಲ, ಇಷ್ಟೊತ್ತು ನನ್ ಕಾಣಿಸಿಲ್ಲ ಅಂತ ಮನೇಲಿ ಎಲ್ರು ಗಾಬರಿ ಆಗಿರ್ತಾರೆ. ಅಪ್ಪಂಗ್ ಬೇರೆ ತುಂಬಾ ಕೋಪ, ನಿಮ್ಗೆಲ್ಲ ಗೊತ್ತಲ್ವಾ? ಕೊಲೆ ಮಾಡಿ ಸತ್ತೋದ್ರೆ ಅದು ದುಃಖಾನೆ, ಆದ್ರೆ ಹೀಗ್ ಮನೆ ಬಿಟ್ಟು ಓಡ್ ಬಂದಿದ್ದು ಅದು ಅವ್ರಿಗೆ ದೊಡ್ಡ ಅವಮಾನ ಅಲ್ವಾ? ಅದಕ್ಕೆ ತುಂಬಾ ಭಯ ಆಗ್ತಿದೆ. ಅವ್ರು ಮಾತ್ರ ಏನು ಹಳೆ ಕಥೆಗಳನ್ನೇ ಮಾತಾಡ್ತಾ ಇರ್ತಾರೆ, ಕಾಲ ಬದಲಾಗಿರೋದು ಗೊತ್ತಿಲ್ಲ, ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮನ್ನ ನೋಡ್ತಾ ಇದೀಯ ತಾನೆ, ಎಲ್ಲ ಮಾಡ್ತಾ ಇರೋದು ನೀನ್ ಒಳ್ಳೇದಕ್ಕೇನೆ. ಹೊಡೆದ್ರೆ ಹೊಡಿ, ಇಲ್ಲ ಅಂದ್ರೆ ಕತ್ತಿ. ನೀನ್ ಜೈಸ್ತೀಯ ಅಕ್ಕ ಜೈಸಕ್ಕ, ಈ ರೂಟಲ್ಲಿ ಹೋದ್ರೇನೆ ಎಲ್ಲ ವರ್ಕೌಟ್ ಆಗೋದು. ಒಂದೇ ದಿನ ಎಲ್ಲ ಮರ್ತು ಜಾತಿ ವಿಷಯ ಬಿಟ್ಟು ಎಲ್ಲ ಒಂದೇ ಸೇರ್ಬೇಕು, ಅದೇ ನಮ್ಮ ಟಾರ್ಗೆಟ್. ಮುತ್ತಣ್ಣನ್ಗಿಂತ ನಿಮ್ಮ ಅಪ್ಪನೇ ವಾಸಿ, ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀವಿ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಏನೋ ನಿಮ್ಗೇನ್ ಸಮಾಜ ಸೇವಕರ ನೆನ್ಪಾ? ಗುರು ಗೋವಿಂದ ಅಣ್ಣ ಏನ್ ಹೇಳ್ತಾರೆ ಅರ್ಥ ಆಗ್ತಿದ್ಯಾ? ನಾನ್ ಮಾತಾಡ್ತಿದ್ದೀನಲ್ಲ, ಮೊದ್ಲೇ ನಮ್ ಸುಬ್ರಹ್ಮಣ್ಯ ಸತ್ತಿದ್ದಾನೆ, ಇನ್ನಿವ್ರು ಕಳ್ಕೊಂಡ್ರೆ ನನ್ ಕೈಲಾಗಲ್ಲ. ಮೊದ್ಲೇ ಸಮಯ ಸರಿ ಇಲ್ಲ, ನೀವ್ ಇಷ್ಟ ಬಂದಿದ್ ಕಡೆ ಜಗಳ ಮಾಡ್ಕೊಂಡು ಓಡಾಡ್ತಾ ಇದೀರ ಅಲ್ವೇನ್ರ? ನಾನು ಹೇಳೋದು ಮಾತ್ರ ಮಾಡ್ರಿ. Thank you.
ಸುಬ್ರಹ್ಮಣ್ಯ, ಕಲ್ಲೆತ್ತು ಅಂತ ತಲೆ ಮೇಲೆ ಹಾಕು. ಅದನ್ನ ಹಾಕಕ್ಕೆ ನಿನ್ಗೆ ಎಷ್ಟೊತ್ತು ಬೇಕು? ಯಾರಾದರೂ ಪೊಲೀಸವ್ರಿಗೆ ಹೇಳಿದ್ರೆ ಅಧಿಕಾರದಲ್ಲಿರೋ ಪೊಲೀಸವ್ರು ಬಂದು ನಮ್ಮನ್ನೆಲ್ಲ ಸುಟ್ಟಾಕ್ತಾರೆ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಜಾತಿಗೂ ಬೆಲೆ ಇಲ್ಲ, ಪ್ರೀತಿಗೂ ಬೆಲೆ ಇಲ್ಲ. ತಪ್ಪು ಮಾಡ್ತಿರೋರ್ನೆಲ್ಲ ಒಟ್ಟಿಗೆ ಸೇರಿಸಿ ಸಾಯಿಸ್ಬಿಡೋಣ, ಅದೇ ಒಳ್ಳೆ ಕೆಲಸ. ಕೆಟ್ಟವ್ರನ್ನೆಲ್ಲ ಸಾಯಿಸಿ. ಮನೆಯಲ್ಲಿ ಒಂದು ಉಸಿರು ಕಾಯ್ತಾ ಇರತ್ತೆ ಅಂತ ಗೊತ್ತಾಗ್ಬೇಕು. ಬೀದಿಯಾಟ ಏನೋ ಇದು, ವಿಧಿವಶನಾಗಿ ಹೇ ಓರಗಿನ ವಸಿಲಿಗೆ ಬಾಗಿಲು ಬಗಿದಿದೆ. ಹುಡುಗರು ನಿನ್ನ ಕರ್ಕೊಂಡೋಗಿ ಬಂಗ್ಲೆಲಿಟ್ಟು ಚಂದನ್ ಜೊತೆ ಸೇರಿಸ್ಬಿಡ್ತಾರಾ? ನಾನು ಹೇಳಿದ್ನೆ ಕಣೆ ಅವ್ರು ಮಾಡೋದು. ಸುಬ್ರಹ್ಮಣ್ಯ ಸತ್ತೋದ, ಜಾತಿ ನನ್ನ ರಕ್ತದಲ್ಲೇ ಬೆರ್ತೋಗಿದೆ ಕಣೆ. ಬರ ಇಂದು ಭಾಗಿಯಾಗಿ ಮನಸೆಲ್ಲ ಕಲ್ಲುವಾಗಿ ನಿನ್ನ ನೆನಪಿಗೆ ಈಗ ಮರುಚುಕೆ ಒಂದು ಬಾಕಿ. ತಂಗಾಳಿ ಸತ್ಯವೆಲ್ಲ ಹೇಳಿದೆ, ನಿನ್ನ ತಪ್ಪು ಒಪ್ಪು ಎಲ್ಲ ತಿಳಿಸಿದೆ. ಎಲ್ಲೋ ಹಾಕಿ ಹರಿದರೂ ಅದರ ಮನೆ ಒಡೆದೂ ಇದೆ. ಹುಟ್ಟಿ ಬೆಳೆದ ಊರಿನಲ್ಲೇ ಕಾರ್ಮೋಡ ಈಗ ಹೊಕ್ಕಿದೆ. ಓ